ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶುಕಿ ಫುಡ್ ರುಟೀನು ತೋರಿಸ್ತಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಏನಕ್ಕೆ ಆ ವಿಡಿಯೋನ ಎಸ್ಪೆಷಲಿ ಫುಡ್ ರುಟೀನ್ನ ನಾನು ಏನಕ್ಕೆ ಅಷ್ಟೊಂದು ತಡ ಮಾಡಿದೆ ಅಂದರೆ, ನನ್ನ ದಿನನಿತ್ಯ ಹೇಗಿರುತ್ತೆ ಅಂದರೆ, ನಾನು ಇನ್ನೂ ಒಂದಷ್ಟು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಲ್ಲ. ಬೆಳಗ್ಗೆ ಎದ್ದಾಗಲಿಂದನೂ ಅವಳನ್ನ ನೋಡ್ಕೊಳ್ಳೋದೇ ನಂಗೆ ಟೈಮ್ ಸರಿ ಹೋಗ್ಬಿಟ್ಟಿರುತ್ತೆ. ಅದು ಒಂದೇ ಕಾರಣಕ್ಕೋಸ್ಕರ ನಾನು ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಒಂದಷ್ಟು ಏನೇನೋ ಕಮೆಂಟ್ಸ್ ಬಂದಿತ್ತು, ಇದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಆಗಿತ್ತು. ನಾನು ಅದ್ರಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಬೇರೆ ಎಲ್ಲ ವಿಡಿಯೋ ಮಾಡೋಕ್ಕೆ ಟೈಮ್ ಇರುತ್ತೆ ಅವ್ರಿಗೆ, ಈ ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ವಾ. ಬೇರೆ ವಿಡಿಯೋ ಮಾಡೋದು ಒಂಥರ, ಮಗು ವಿಷಯಕ್ಕೆ ವಿಡಿಯೋ ಮಾಡೋದು ತುಂಬಾ ಕಷ್ಟ. ಅದು ನೀವು ಮಗು ಇರುತ್ತಲ್ಲ, ನಿಮಗೂ ಅರ್ಥ ಆಗುತ್ತೆ ಅನಿಸುತ್ತೆ. ನನ್ನ ಪರಿಸ್ಥಿತಿ ನನಗಷ್ಟೇ ಗೊತ್ತಿರುತ್ತೆ. ಏನಕ್ಕೆ ಅಂತಂದರೆ, ಅವಳು ನನ್ನ ಬಿಟ್ಟು ನನ್ನನ್ನು ನೋಡ್ತಾನೆ ಇರಬೇಕು, ನನ್ನ ಜೊತೆ ಇರಲೇಬೇಕು. ಅವಳು ಬೇರೆಯವ್ರ ಹತ್ರ ಒಂದು 5 ನಿಮಿಷ ಇದ್ರೂ ಇನ್ನೊಂದು 2 ನಿಮಿಷ ನನ್ನ ಹತ್ರ ಇರಬೇಕು. ನಾನು ಈಗಾಗಲೇ ಹೇಳಿದ್ದೀನಿ, ಅವಳು ಏನು ಈ ನಡುವೆ ಅಂತೂ ತುಂಬಾ ತೀಟೆ ಆಗಿಬಿಟ್ಟಿದ್ದಾಳೆ. ಒಂದು ಅಷ್ಟೊತ್ತು ಒಂದು ಅವರ್ ತೂಕಿದ್ರು ಮಲ್ಕೊಂಡಿರ್ತಾಳೆ, ಬಟ್ ಅದ್ರ ಬಿಟ್ಟಿದ ತಕ್ಷಣ ಎದ್ದೇಳ್ತಾಳೆ. ಏನು ಮಾಡ್ಬೇಕು ಹೇಳಿ? ನನಗೆ ಬ್ರಷ್ ಮಾಡೋಕ್ಕೂ ಸಹ ಟೈಮ್ ಇರೋಲ್ಲ ಗೊತ್ತಾ. ಒಂದೊಂದ್ಸತಿ 12 ಗಂಟೆ ಆಗ್ಬಿಡುತ್ತೆ ನಾನು ಬ್ರಷ್ ಮಾಡೋಷ್ಟರಲ್ಲಿ. ಬ್ರಷ್ ಮಾಡಿ ನಾಷ್ಟ ತಿಂದು ಬೆಳಗ್ಗೆ ಎದ್ದಾಗಲಿಂದ ನಾನು ಸಂಜೆ ತನಕನೂ ನನಗೆ ಅವಳಿಗೆ ಮಾಡಿ ತಿನ್ನಿಸ್ಬಿಟ್ರೆ ಸಾಕು ಅಂತ ಅನ್ನಿಸ್ತಿರ್ತಾರೆ. ಅಷ್ಟು ಬಿಸಿ ಇರ್ತೀನಿ ನಾನೇನು ಮಾಡೋಕ್ಕಾಗಲ್ಲ. ನೀವೇನು ತಪ್ಪು ತಿಳ್ಕೊಂಡ್ರೋ, ನಿಮಗೇನಾದರೂ ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ನನ್ನಿಂದ ಸಾರಿ ಕೇಳೋದು ಒಂದೇ ನನ್ನ ಕೈಯಲ್ಲಾಗೋದು. ನಾನು ಇದರಲ್ಲೂ ಅಷ್ಟೇ ತುಂಬಾ ಬೇಜಾರಾಗ್ಬಿಟ್ಟಿತ್ತು ನಂಗೆ ಆ ಕಮೆಂಟ್ಸ್ ಎಲ್ಲ ನೋಡಿ. ಇದು ತುಂಬ ದಿವಸದಿಂದ ತೆಗ್ದಿದ್ದ ವೀಡಿಯೋ. ಆಮೇಲೆ ನಾನು ಅಂದರೆ 1-3-4 ಡೇಸ್ ಆಗಿತ್ತು ಈ ವಿಡಿಯೋ ಶೂಟ್ ಮಾಡಿ. ನಾನು ಈಗ ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಎಡಿಟ್ ಒಂದು ದಿವಸ ಮಾಡಿದ್ರೆ ವಾಯ್ಸ್ ಓವರ್ ಒಂದು ದಿವಸ ಕೊಡಬೇಕು. ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವೊಬ್ಬರು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೀರಾ, ನಾನು ಅದ್ರ ಬಗ್ಗೆ ನಾನೇನು ಮಾತಾಡಿಲ್ಲ. ಅರ್ಥ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳ್ತೀನಿ, ಸರಿನಾ? ಇನ್ನೂ ರಶ್ಮಿ ದೀಪ್ತಿ ಹತ್ರ ಕೊಡೋಣ ಅಂತಂದರೆ ಪಾಪ ಅವ್ರಿಗೂ ಎಕ್ಸಾಮ್ಸ್ ಎಲ್ಲ ನಡೀತಿದೆ, ನಾನು ಸುಮ್ಮನೆ ಬಿಡೋಕ್ಕಾಗಲ್ಲ. ನೋಡಿ, ನಾನು ಯಾವಾಗ ನಾಷ್ಟನೇ ತಿಂದಿಲ್ಲ ಅವತ್ತು, ಡೈರೆಕ್ಟು ಊಟ. ಏನು 12 ಗಂಟೆ ಸ್ನಾನ ಎಲ್ಲ ಮಾಡಿ ಆಮೇಲೆ ಅವಳನ್ನು ಮಲಗಿಸ್ಬಿಟ್ಟು ಕೂತ್ಕೊಂಡು ಅವಾಗ ತಾನೇ ಊಟ ಮಾಡ್ತಿದ್ರೆ. ಆಗಲೂ ಅಷ್ಟೇ, ನಾನು ಅಷ್ಟೊತ್ತು ತೂಕಿ ಬಂದು ಊಟ ಮಾಡ್ತಾ ಇದ್ದೀನಿ, ತಕ್ಷಣ ಎದ್ದುಬಿಟ್ಲು. ಆಮೇಲೆ ಎತ್ಕೊಂಬಂದು ರಶ್ಮಿ ಎಲ್ಲ ಹಿಡ್ಕೊಂಡಿದ್ರು. ನೋಡಿ ನೀವೇ, ನೀವು ನಾನೀಗೆ ಫುಡ್ ರುಟೀನ್ ಅವಳಿಗೆ ಫಾಲೋ ಮಾಡ್ತಿರೋದು ಈಗ ಪ್ರೆಸೆಂಟು. ನಿಮಗೆ ಏನೋ ಸರಿ ಅನ್ನಿಸಿದ್ರೆ ಅಷ್ಟೇ ನೀವು ಫಾಲೋ ಮಾಡಿ, ನನಗೆ ಸರಿ ಅನ್ನಿಸಿದ್ರೆ ನಾನು ನನ್ನ ಮಗುಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಮಾಡೋದಾದರೆ ಮಾಡಿ, ಹೆಲ್ದಿಯಾಗೇ ಇದೆ, ಏನು ತಪ್ಪೇನು ಮಾಡಿ. ಮತ್ತೆ ಒಂದು ಸ್ವಲ್ಪ ಅಷ್ಟು ತೂಕಿದಾದಮೇಲೆ ಒಂದು 1/2 ಅವರ್ ಮಲ್ಕೊಂಡ್ಲು. ನೀವೇ ಅಲ್ಲಿ ಟೈಮ್ ನೋಡ್ಬೋದು, ಬೇಕಾದರೆ ಅರೌಂಡ್ 5:36 ಆಗ್ತಾ ಹೋಗ್ತಾ ಇತ್ತು. ಆಗಲೂ ಅಷ್ಟೇ ನೋಡಿ, ಇದೇ ಅವತಾರ ಯಾವಾಗಲೂ ಎಲ್ಲರೂ ಮಿಕ್ಕ ಅಂತ ನೋಡಿಕೊಂಡು ಕಿರ್ಚ್ಕೊಂಡು ಈಗ ಬೋರಿ ಬೀಳೋದು ಏನು ಅದಂದರೆ ಇದೇಳಿಯೋಕ್ಕೆ ಹೋಗೋದು, ಇದಂದರೆ ಅದು ಎಳಿಯೋಕ್ಕೆ ಹೋಗೋದು. ಅದೆಲ್ಲ ಒಂದು ವಿಡಿಯೋ ಮಾಡ್ತೀನಿ, ದೃಷ್ಟಿಯಾಗ್ಬಿಡುತ್ತೆ ಅಂತ ಮನೆಯಲ್ಲೂ ಹೇಳ್ತಿರ್ತಾರೆ, ನೀವು ಹೇಳ್ತಿರ್ತೀರ. ಅದಕ್ಕೋಸ್ಕರ ನಾನು ಹಾಕಲ್ಲ ಅಷ್ಟೇ ಏನನ್ನೂ. ಇವರು ಇಷ್ಟೊತ್ತು ಸ್ವಲ್ಪ ನೋಡ್ಕೋತಾರೆ, ಅವರು ಪಾಪ ಹೆಲ್ಪ್ ಮಾಡ್ತಾರೆ ನೋಡ್ಕೊಳ್ಳೋದ್ರಲ್ಲಿ. ಈ ಥರ ತರಲೆಗಳೆಲ್ಲ ಮಾಡಿಕೊಂಡು ಜಾಲಿಯಾಗಿ ಒಂದಷ್ಟು ಟೈಮ್ ಕಳೆಯುತ್ತೆ. ಬಟ್ ಆದರೆ ನಾನು ಎಲ್ಲದನ್ನು ಶೂಟ್ ಮಾಡಬೇಕಂದ್ರೆ ನಿಮಗೂ ಗೊತ್ತಲ್ವಾ ನಾನು ಹೇಗೆ ಮಾಡೋದು. ಆಗಲ್ಲ, ಒಂದು ಸ್ವಲ್ಪ ದಿವಸ ಒಂದು ಸ್ವಲ್ಪ ದೊಡ್ಡವಳಾಗ್ಬಿಟ್ರೆ ನಂಗೆ ಈಸಿ ಆಗಿಬಿಡುತ್ತೆ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಮುಂಚೆ ಥರ ರಾತ್ರಿ ಎಲ್ಲ ನಿದ್ದೆ ಇಲ್ದಿರಾ ಆ ಥರ ಎಲ್ಲ ಏನೂ ಇಲ್ಲ. ಈಗ ದಿನೇ ಸ್ವಲ್ಪ ಆರಾಮ ಅನಿಸ್ತಿದೆ ನನಗೆ. ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೇಳ್ತಾಳೆ. ಈಗ ಮುಂದೆ ಸ್ಟೋರಿ ಹೇಳ್ತೀನಿ ನಾನು ಅವಳ ಬಗ್ಗೆ ಏನು ಮಾಡ್ತಾಳೆ ಅಂತ. ಬಟ್ ಆದರೆ ಆರಾಮಾಗಿರುತ್ತೆ. ಇವ್ರು ಸ್ವಲ್ಪ ತೆತ್ಕೊಂಡಿದ್ರೆ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೋದು, ಆಗ ಎಡಿಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡಿಕೊಂಡು ನಾನು ಏನೇನೋ ಮಾಡೋಕ್ಕೆ ಒಂದಷ್ಟು ಕೊಲಾಬ್ರೇಷನ್ಸ್ ಇರುತ್ತೆ. ಆಫ್ಕೋರ್ಸ್ ಕೊಲಾಬ್ರೇಷನ್ಸ್ ಇದ್ದೇ ಇರುತ್ತೆ. ಅದರಲ್ಲಿ ಅದರದ್ದೆಲ್ಲ ವಿಡಿಯೋ ಮಾಡಬೇಕು, ಅವ್ರಿಗೆ ಆನ್ ಟೈಮ್ ವಿಡಿಯೋ ಕೊಡಬೇಕು, ಅದೆಲ್ಲ ತುಂಬಾ ಕೆಲಸ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಫುಡ್ ರುಟೀನ್ ಏನೇನು ಮಾಡ್ತೀನಿ, ದಿನನಿತ್ಯ ಏನೇನು ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಏನಾದರೂ ಊಟ ತಿನ್ನಿಸ್ತಿದ್ದೀರಿ ಅಂತಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಾದರೆ ನೀವು ಕನ್ಸಲ್ಟ್ ಮಾಡಿಬಿಟ್ಟು ತಿನ್ನಿಸ್ಬೋದಾ ಅಂತ ಒಂದ್ಸತಿ ಕೇಳಿ ನೀವು ತಿನ್ನಿಸಿ. ಇಲ್ಲ, ಮನೇಲಿ ದೊಡ್ಡವ್ರು ಹೇಳ್ತಿದ್ದಾರೆ 5 ಅಥವಾ 5.5-6 ಮಂತಲ್ಲಿ ತಿನ್ನಿಸ್ಬೇಕು ಅಂತಂದರೆ ನೀವು ತಿನ್ನಿಸ್ಕೊಳ್ಳಿ. ಮನೇಲಿ ಹೇಳ್ತಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಡಾಕ್ಟರ್ ರೆಕಮೆಂಡ್ ಮಾಡೋದು 6 ಮಂತ್ ಮೇಲೇ. ಕೆಲವೊಂದು ಮಕ್ಕಳಿಗೆ ಪ್ರಿಪೇರ್ ಆಗಿದ್ದಾರೆ ಅಂತ ಹೇಳಿದಾಗಲೇ ಅಷ್ಟೇ 5 ಇಂದ 5.5 ಮಂತ್ಗೆ ಸ್ಟಾರ್ಟ್ ಮಾಡಿರಿ ಅಂತ ಹೇಳೋದಷ್ಟೇ. ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಮಕ್ಕಳಿಗೆ ನಾವು ಹೇಗೆ ಸ್ಟಾರ್ಟ್ ಮಾಡಿ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ನಾವು ಹೇಗೆ ಫಾಲೋ ಮಾಡಿದ್ವಿ ಅದನ್ನು ಮಾತ್ರ ಹೇಳ್ತಾ ಇದ್ವಿ. ಫಸ್ಟ್ ಡೇ ನಾವೇನು ಮಾಡಿದ್ವಿ,
ಅನ್ನ ರೈಸ್ನ ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಕೂಗಿಸ್ಬೇಕು. ಅಂತಂದರೆ ನೀಟಾಗಿ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅನ್ನ ಚೆನ್ನಾಗಿ ಕೂಗಿಸಿ ಅದು ಬೆಣ್ಣೆ ಥರ ಇರಬೇಕು ಅನ್ನ. ಅರ್ಥ ಆಯ್ತಲ್ವಾ? ರುಬ್ಬಕ್ಕೆಲ್ಲ ಹೋಗ್ಬೇಡಿ, ನೀಟಾಗಿ ಮಸಿಯು ಕೋಲ್ ಬರುತ್ತಲ್ಲ ಆ ಮಸ್ತು ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬೆಣ್ಣೆ ಥರ ಇರಬೇಕು ಅನ್ನ. ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ಒಂದು ಸ್ವಲ್ಪ ಸಿಹಿ ಅನ್ನ ಮಾಡ್ಕೊಳ್ಳಿ. ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಒಂದು ಸ್ವಲ್ಪ ಸ್ವಲ್ಪ ಅಷ್ಟೆ. ಅದನ್ನು ಅಷ್ಟೇ ನುಣ್ಣಿ ಒಂದು ಸ್ವಲ್ಪ ಕ್ವಾಂಟಿಟಿ ಮಾಡಿ, ಬಟ್ ಆದರೆ ಎತ್ಕೊಂಡು ಹೋಗ್ಬೇಕಾಗಿರೋದು ಒಂದಿಷ್ಟೇ ಬೇಕಾಗಿರೋದು ಮಕ್ಕಳಿಗೆ. ಅಷ್ಟು ತಿನ್ಸಲ್ಲ, ಜಸ್ಟ್ ಒಂದಿಷ್ಟೇ ಬೈಕ್ ಟೇಸ್ಟ್ ಮಾಡಿಸೋದು ಅಷ್ಟೇ. ಅವತ್ತು ಇವೆರಡನ್ನು ಸಿಹಿ ಅನ್ನ ಮತ್ತು ಪ್ಲೇನ್ ಅನ್ನ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಾಡ್ಕೊಂಡು ಹೋಗಿದ್ವಿ. ಯಾವುದಾದ್ರೂ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಹೆಣ್ಣಿನ ದೇವರು ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ತೊಡೆ ಮೇಲೆ ಮಲಗಿಸ್ಕೊಂಡು, ಬಲ್ಗಡೆ ತೊಡೆ ಮೇಲೆ ಮಲಗಿಸ್ಕೊಂಡು ಬಾಯಿಗೆ ಒಂದು ಸ್ವಲ್ಪ ಅನ್ನನ ಸ್ವಲ್ಪ ಸ್ವಲ್ಪ ಹಿಂಗೆ ಟೇಸ್ಟ್ ಮಾಡಿಸಿ ಅಷ್ಟೇ. ಓಕೆನಾ? ಒಂದು ಒಳ್ಳೆ ದಿವಸ ನೋಡಿಬಿಟ್ಟು ಮಾಡಿ. ನಾವು ಹಂಗೆ ಮಾಡಿದ್ದು, ಅದಕ್ಕೆ ನಾವೇನು ದೇವಸ್ಥಾನಕ್ಕೆ ಹೋದ್ವಿ ಅಂತಂದರೆ, ನಾವು ಇಲ್ಲಿ ಯಾವುದು ಸರೌಂಡಿಂಗ್ ಹೆಣ್ಣು ದೇವಸ್ಥಾನ ಇಲ್ಲ ಇಲ್ಲಿ, ಅಂದರೆ ಬಲಿ ಕೊಡೋಂಥ ದೇವರಿಗೆಲ್ಲ ಹೋಗ್ಬಾರ್ದು, ಶಾಂತಿ ದೇವತೆಗೆ ಹೋಗ್ಬೇಕು. ಓಕೆನಾ? ಬಲಿ ಕೊಡ್ತಾರಲ್ಲ, ಈಗ ನಮ್ಮೂರಲ್ಲಿರೋ ಹೆಣ್ಣು ದೇವತೆಗೆ ಬಲಿ ಕೊಡ್ತೀವಿ, ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿಲ್ಲ. ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ, ಪರವಾಗಿಲ್ಲ. ಯಾವುದಾದ್ರೂ ಗುರುಗಳ ದೇವಸ್ಥಾನ ಅಥವಾ ಹೆಣ್ಣಿನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ನಾವು ಹೋಗಿ ಒಂದು ಸ್ವಲ್ಪ ತಿನ್ನಿಸ್ಕೊಂಡು, ನಾನು ಅದಕ್ಕೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ತಿನ್ನಿಸ್ಕೊಂಡು ದೇವ್ರ ಪೂಜೆ ಮಾಡಿಸ್ಕೊಂಡು ದೇವ್ರ ಹತ್ರ ಇಟ್ಟು ಒಂದು ಸ್ವಲ್ಪ ತಿನ್ನಿಸಿ ತಕ್ಕೊಂಡು ಬನ್ನಿ ಮನೆಗೆ. ನೆಕ್ಸ್ಟು ಮಧ್ಯಾಹ್ನ ಅಥವಾ ಬೆಳಗ್ಗೆ ಮಧ್ಯಾಹ್ನ ಯಾವಾಗಲಾದರೂ ನೀವು ಯಾವಾಗ ಮಾಡಿರ್ತೀರೋ ಅವಾಗ ಒಂದು ಸ್ವಲ್ಪ ಸ್ವಲ್ಪ ಸರಿ ಮಾಡಿಕೊಂಡು, ನಾವು ಫಸ್ಟ್ ತಿನ್ನಿಸಿದ್ದು ಅನ್ನ ಮತ್ತು ಸ್ವಲ್ಪ ಸಿಹಿ ಅನ್ನ ತಿನ್ನಿಸ್ವಿ, ನೆಕ್ಸ್ಟು ಸರಿ ತಿನ್ನಿಸ್ತೀವಿ. ಸರಿ ಅಂತಂದರೆ ಹೇಗೆ ಮಾಡೋದು ಅಂತ ನಾನು ಮುಂದೆ ತೋರಿಸ್ತೀನಿ, ನೀವು ನೋಡ್ಕೋಬೋದು. ತೆಳ್ಳಗೆ ಅಂದರೆ ತೆಳ್ಳಗೆ ಮಾಡಿದ್ವಿ, ಫಸ್ಟ್ ಡೇ ಅಲ್ವಾ, ಅದಕ್ಕೋಸ್ಕರ ತೆಳ್ಳಗೆ ಮಾಡಿದ್ದು. ಆಮೇಲೆ ಆಮೇಲೆ ಗಟ್ಟಿ ಬಂದುಬಿಟ್ವಿ ನಾವು. ಫಸ್ಟ್ ಡೇ ಅನ್ನೋದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ನೀರಂಗೆ ಮಾಡಿಕೊಂಡು, ನೀರಂಗೂ ಅಲ್ಲ ಸ್ವಲ್ಪ ರನ್ನಿಯಾಗಿ, ಹಿಂಗೆ ಹಾಕಿದ ತಕ್ಷಣ ನಿಧಾನಕ್ಕೆ ಹರಿಬೇಕು. ಅದೇ ಆ ಥರ ಹಿಂಗೆ ಹಾಕಿದ ತಕ್ಷಣ ಸ್ವಿಂಗ್ ಅನ್ನೋಂಗೆ ಬರಬಾರ್ದು, ನಿಧಾನಕ್ಕೆ ಹರಿಬೇಕು. ಆ ಥರ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ, ಅದೇ ಸೇಮ್ ಪ್ರೊಸೀಜರ್. ಬಟ್ ಆದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ನಿಧಾನಕ್ಕೆ ಹರಿಬೇಕು, ಇಷ್ಟೇ ಫ್ಲೋಲಿ ಹರಿಬೇಕು. ಆ ಥರ ಮಾಡಿಕೊಂಡು ಒಂದೆರಡು ಹಿಂಗೆ ಹಿಂಗೆ ಒಂದೆರಡಲ್ಲಿ ಎತ್ತು ಒಂದೆರಡು ಸತಿ ಹಿಂಗೆ ಹಿಂಗೆ ಸಾಕು. ಒಂದು ಸ್ಪೂನ್ ಆಗಷ್ಟು ತಿನ್ನಿಸಿ, ಒಂದಿಷ್ಟು ದಪ್ಪ, ಒಂದಿಷ್ಟು ಸ್ಪೂನ್, ಮೀಡಿಯಂ ಸ್ಪೂನ್ ಬರುತ್ತಲ್ಲ ನಾವೆಲ್ಲ ನಾಷ್ಟ ಮಾಡೋ ಸ್ಪೂನ್ ಇರುತ್ತಲ್ಲ, ಆ ಸ್ಪೂನ್ ಆಗಷ್ಟು ತಿನ್ನಿಸ್ಬಿಟ್ಟು ಒಂದೆರಡು ಚುಕ್ಕೆ ನೀರು ಬಿಟ್ಬಿಟ್ಟು ಸಾಕು. ಆವತ್ತು ನಾವು ಹಂಗೆ ಮಾಡಿದ್ದು, ಮಾಡಿಬಿಟ್ಟು ಬಿಟ್ಬಿಟ್ವಿ, ಆವತ್ತು ಬಿಟ್ಬಿಟ್ವಿ. ನೆಕ್ಸ್ಟ್ ಡೇನು ಸೇಮ್ ಪ್ರೊಸೀಜರ್, ಮಧ್ಯಾಹ್ನಕ್ಕೆ ಒಂದು ಸ್ಪೂನ್ ತಿನ್ನಿಸ್ತೀವಿ, ಮಾಡಿ ತಿನ್ನಿಸ್ತೀವಿ. ಅದು ಬಿಟ್ಬಿಟ್ಟು ನನ್ನ ಹತ್ರ ಫೀಡ್ ಮಾಡ್ತಿದ್ದೆ, ನಾನು ಆಲ್ಸೋ ಫಾರ್ಮುಲಾ ಮಿಲ್ಕೂ ಕೊಡ್ತಿದ್ದೀನಿ ಅಂತ ನಿಮಗೆಲ್ಲ ಗೊತ್ತು. ಒನ್ ಟೈಮ್ ಫಾರ್ಮುಲಾ ಮಿಲ್ಕ್ ಮತ್ತು ನನ್ನ ಹತ್ರನೂ ಕುಡಿಸ್ಕೊಂಡು ಹಾಗೆ ಟೈಮ್ ಆಗ್ತಿತ್ತು. ದಿನೇ ದಿನೇ ಒಂದೆರಡು ಮೂರು ದಿವಸ ಆ ಥರ ಮಾಡಿದ್ವಿ. ಅದಾಗಿದ್ದಾದಮೇಲೆ ಸೆರೆಲ್ಯಾಕ್ ತಂದ್ವಿ, ಒಂದು ಮೂರು ನಾಲ್ಕು ದಿವಸ ಆದಮೇಲೆ ಸೆರೆಲ್ಯಾಕ್ಸ್ ತಂದುಬಿಟ್ಟು, ಯಾವ ಸೆರೆಲ್ಯಾಕ್ಸ್ ತಂದೆ ಅಂತ ನಾನು ಮುಂದೆ ಎಲ್ಲ ತೋರಿಸ್ತೀನಿ, ನಾನು ಏನೇನು ಮಾಡಿದೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಫಸ್ಟು ಸೆರೆಲ್ಯಾಕ್ ತಂದ್ಬಿಟ್ಟು ಆ್ಯಪಲ್ ಫ್ಲೇವರ್ ಸೆರೆಲ್ಯಾಕ್ ನಾವು ತಂದಿದ್ದು, ಮನೇಲೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಇನ್ನೊಂದು ಆರೇಳು ತಿಂಗಳು ಆಗಲಿ ಆಮೇಲೆ ನನ್ನ ಮನೇಲೇ ಸೆರೆಲ್ಯಾಕ್ ಮಾಡ್ಕೋತೀನಿ, ಬೇಡ ಮನೇಲಿ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಎರಡು ತಿಂಗಳು ಇದೇ ತಿನ್ಸೋಣ ಅಂತೇಳಿ ಡಬ್ಬ ಬರುತ್ತಲ್ಲ ಆ ಸೆರೆಲ್ಯಾಕು, ಅದನ್ನೇ ಆ್ಯಪಲ್ ಫ್ಲೇವರ್ ತಂದ್ವಿ. ಒಂದು ಇಷ್ಟು ಅದೊಂದು ಸ್ಕೂಪ್ ಕೊಟ್ಟಿರ್ತಾರೆ, ಸ್ವಲ್ಪ ದೊಡ್ಡ ಸ್ಕೂಪ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ನಾಲ್ಕು ಕಾಳಾಗೋಷ್ಟು ಒಂದಿಷ್ಟು ಹಾಕ್ಕೊಂಡು ಅದನ್ನು ಬಿಸಿ ನೀರಲ್ಲಿ ಕಲಿಸ್ಬಿಟ್ಟು ನಿಧಾನಕ್ಕೆ ಒಂದೆರಡು ತುತ್ತು ನಾನು ಹೇಳೋದಲ್ಲ ಒಂದಿಷ್ಟು ನಕ್ಕಿಸ್ತೀವಿ. ಸೆರೆಲ್ಯಾಕಂತೂ ಚೆನ್ನಾಗಿ ತಿಂದು ಸರಿ ಫಸ್ಟ್ ಡೇ ಅವ್ನು ತಿಂದೇ ಇಲ್ಲ, ಒಂದು ದಿನೇ ದಿನೇ ಹೋಗ್ತಾ ಹೋಗ್ತಾ ಸೆರೆಲ್ಯಾಕ್ ಟೇಸ್ಟು ನೋಡ್ಬಿಟ್ಟು ಇದನ್ನು ಬಿಟ್ಟೇ ಬಿಟ್ಟು ತಿಂದೇ ಇಲ್ಲ. ಆದರೂ ಫೋರ್ಸ್ ಮಾಡಿ ತಿನ್ನಿಸ್ತಿದ್ವಿ, ಫೋರ್ಸ್ ಇನ್ ದ ಸೆನ್ಸ್ ವಾಂತಿ ಮಾಡ್ತಾ ಇದ್ರು ತಿನ್ನಿಸ್ಬಾರ್ದು, ಸುಮ್ಮನೆ ತಿಂದಷ್ಟು ತಿನ್ನಿಸಿ 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 ಅಭ್ಯಾಸ ಮಾಡಬೇಕು, ಇಷ್ಟು ಮಾಡಿದ್ವಿ. ಆಮೇಲೆ ಡೈಲಿ ಮಾರ್ನಿಂಗ್ ಬಂದ್ಬಿಟ್ಟು ಒಂದು ನಾಲ್ಕು ಕಾಳು ಇದ್ದಿದ್ದು ಒಂದು ಅರ್ಧ ಸ್ಪೂನ್ ಆಯಿತು, ಹಾಗೆ ಒಂದು ಸ್ಪೂನ್ ಆಯಿತು, ಈಗ ಎರಡು ಸ್ಕೂಪ್ ಆಗಿದೆ. ಅದು ಎರಡು ಸ್ಕೂಪ್ ಆಗೋಷ್ಟು ಸೆರೆಲ್ಯಾಕ್ನ ಬಿಸಿನೀರಲ್ಲಿ ಕಲಿಸ್ಬಿಟ್ಟು ತಿನ್ನಿಸ್ಬಿಟ್ಟಿವಿ. ಮತ್ತು ಮಧ್ಯಾಹ್ನಕ್ಕೆ ಸರಿ, ನಾನು ಹೇಳಿದ್ನಲ್ಲ ಹೇಗೆ ಸರಿ ಮಾಡೋದು ಅಂತ ನಾನು ಮುಂದೆ ತೋರಿಸ್ತಾ ಇರ್ತೀನಿ. ಸರಿನ ಮೀಡಿಯಮ್ ಮೀಡಿಯಮ್ ರೇಂಜಲ್ಲೇ, ಅದೇ ನಾನು ಹೇಳಿದ್ನಲ್ಲ ಕೈ ಮೇಲೆ ಹಾಕ್ಕೊಂಡ್ರೆ ಇಲ್ಲಬೇಕದು ಜಾರಬಾರ್ದು. ಓಕೆನಾ? ಸಾಲಿಡ್ನ ಸಾಲಿಡ್ ಥರನೇ ಕೊಡಬೇಕು, ಲಿಕ್ವಿಡ್ ಥರ ಕೊಡಬಾರ್ದು. ಬಾಟ್ಲಲ್ಲಿ ಹಾಕಿ ಕುಡಿಸ್ಬಿಡೋದು ಆ ಥರ ಎಲ್ಲ ಮಾಡ್ತೀವಿ. ಹಾಲೆಲ್ಲ ಕುಡಿಸ್ತಾರಲ್ಲ ಸಾಕು, ಅದೆಲ್ಲ ಲಿಕ್ವಿಡು ಇನ್ನು ನಮ್ಮ ಹತ್ರನೂ ಕುಡಿತಾರಲ್ಲ ಅದೇ ಸಾಕು. ಏನು ಮಾಡಬೇಕು? ಸಾಲಿಡ್ನ ಸಾಲಿಡ್ ಥರನೇ ಕೊಡಬೇಕು. ಸಾಲಿಡ್ನ ಸಾಲಿಡ್ ಥರನೇ ಕೊಡಬೇಕು.
ಒಂದು ಸ್ವಲ್ಪ ಕೈ ಮೇಲೆ ಹಾಕೊಂಡಾಗ ಹಿಂಗೆ ನಿಂತ್ಕೋಬೇಕು, ಹಿಂಗೆ ಎತ್ಕೊಂಡಾಗ ಬೆಣ್ಣೆ ಥರ ಸಿಕ್ಬೇಕು, ಅರ್ಥ ಬೆಣ್ಣೆ ರೇಂಜಲ್ಲಿ ಇಡಬೇಕು. ಆ ಥರ ಮಾಡಿ ಮಾಡಿ ನಿಮಗೆ ದಿನೇ 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 ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತ ಹೋಗಿ ನಾನು ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ತೀನಿ. ನಾನು ಆಮೇಲೆ ಒನ್ ಟೈಮ್ ಸರಿ ತಿನ್ನಿಸ್ತಿದ್ವಿ, ಒಂದು ವಾರ ಆಗೋಷ್ಟು ಒನ್ ಟೈಮ್ ಸರಿ ತಿನ್ನಿಸ್ತಿದ್ವಿ. ಬೆಳಗ್ಗೆ ಒಂದು ಅರ್ಧ ಸ್ಕೂಪ್ ಆಗೋಷ್ಟು ಸೆರ್ಲಾಕ್ ತಿನ್ನಿಸಿ ಮತ್ತೆ ಹಾಲಲ್ಲೇ ಇರ್ತಾಯಿದ್ದು. ನೆಕ್ಸ್ಟ್ ಹಂಗೆ 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 ದಿನೇ ದಿನೇ ಒಂದು ವಾರ ಗ್ಯಾಪ್ ಇಟ್ಕೊಂಡು ಮಾಡಿ ನಾನೇನು ಫ್ಯಾನ್ಸಿಯಾಗೆಲ್ಲ ಮಾಡ್ತಾಯಿಲ್ಲ. ಈಗ ಸದ್ಯಕ್ಕೆ 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಕಂಪ್ಲೀಟ್ ಆಗಿಬಿಡ್ಲಿ, ಆಮೇಲೆಯಿಂದ ವೆಜಿಟೇಬಲ್ಸ್ಗೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಯಾವುದೇ ವೆಜಿಟೇಬಲ್ಸ್ಗೆ ಹೋಗಲಿಲ್ಲ. ಆಮೇಲೆ ರೀಸೆಂಟಾಗಿ ಅದೇ ನಾನು ನಿಪ್ಲರ್ ತಗೊಂಡಲ್ಲ, ಆಗ ಮಾತ್ರ ಒಂದ್ಸತಿ ಇದಾಗಿ ಕೊಟ್ಟಿದ್ವಿ, ಗ್ರೇಪ್ಸ್ ಹಾಕ್ಕೊಟ್ಟಿದ್ವಿ, ತಿಂದು ಚೆನ್ನಾಗಿ ತಿನ್ನೋದು. ಆಮೇಲೆ ಆ್ಯಪಲ್ನ ಬೇಯಿಸ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡಿ, ಬ್ಲೆಂಡರ್ ಇದ್ರೆ ಬ್ಲೆಂಡ್ ಮಾಡಿ ತಿನ್ನಿಸ್ಬೇಕು ಅಂತ ಹೇಳಿದ್ರು, ನಾವು ಜಸ್ಟ್ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತಿ, ಅದು ತಿಂದು ರೈಸಲ್ಲಿ ಮಾಡಕ್ಕೆ ಹೋದೆ ಆದರೆ ಅದು ವರ್ಕೌಟ್ ಆಗಲಿಲ್ಲ. ನೀವು ಸದ್ಯಕ್ಕೆ ಇಷ್ಟು ಮಾತ್ರ ಫಾಲೋ ಮಾಡಿ ಸಾಕು ಸರಿ, ಮತ್ತೆ ಏನಪ್ಪ ಸರಿಯಾಗಿ ಫಾಲೋ ಮಾಡೋದಾದ್ರೆ ನೀವು ಮಾಡಿ, ಅಥವಾ ಸರಿನೇ ಫಾಲೋ ಮಾಡ್ತೀನಿ ಅಂತಂದರೆ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ಅದು. ನಾವು ಹೀಗೆ ಮಾಡಿದ್ದು ಒಂದು ವಾರ ಬಿಟ್ಟು ಇನ್ಕ್ರೀಸ್ ಮಾಡ್ಕೊತ ಹೋದ್ವಿ. ಓಕೆನಾ, ಇಷ್ಟು ನಾನು ಫಾಲೋ ಮಾಡಿದ್ದು. ಈಗ ಏನು ಮಾಡ್ತಾ ಇದ್ದೀವಿ ಪ್ರೆಸೆಂಟ್, ಈಗ 5 and half ಆಲ್ಮೋಸ್ಟ್ ಇವಾಗ 6 ಮಂತ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆಯಲ್ಲ, 6 and half ಆಗ್ತಾ ಇದೆ, 7 ಮಂತ್ ಬೀಳಕ್ಕೆ ಹೋಗ್ತಾ ಇದೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬೆಳಗ್ಗೆ ಒಂದೆರಡು ಸ್ಕೂಪ್ ಸೆರ್ಲಾಕ್ ತಿನ್ನಿಸ್ಬಿಟ್ಟು ಆಮೇಲೆ ಅದೇ ಅವಳು ಒಂದು 4 ಗಂಟೆ 5:30 ಟೈಮಲ್ಲಿ ಎದ್ದೇಳ್ತಾಳೆ, ಆಗ ನನ್ನ ಹತ್ರ ಬ್ರೆಸ್ಟ್ ಫೀಡ್ ಮಾಡಿಕೊಂಡು ಇರ್ತೀವಿ. 9 ಗಂಟೆಗೆ ಎದ್ದೇಳ್ತೀವಿ, 8:30 ಆಗುತ್ತೆ. ಅದಾಗಿದ ತಕ್ಷಣ ನಾನೇನು ಮಾಡ್ತೀನಿ, ಸೆರ್ಲಾಕ್ ಒಂದೆರಡು ಸ್ಕೂಪ್ ತಿನ್ನಿಸ್ಬಿಟ್ಟು ಆಮೇಲೆ ಮಲ್ಕೊಬಿಡ್ತಾಳೆ ಅವಳು. 1 hour 1.5 hour ಮಲ್ಕೊಂಡ್ಬಿಡ್ತಾಳೆ. ಈಗ ಆಲ್ಮೋಸ್ಟ್ ಟೈಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಆಮೇಲೆ ಹಾಲು ಕುಡ್ಕೊಂಡು ಇರ್ತಾಳೆ 1 ಗಂಟೆ ಇಲ್ಲ ಅಥವಾ 2 ಗಂಟೆ ಸರಿ ಮಾಡಿಬಿಟ್ಟು, ಸರಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೀವು ನೋಡಿ. ಸರಿ ಮಾಡಿಬಿಟ್ಟು ತಿನ್ನಿಸ್ಬಿಡ್ತೀನಿ. ತಿನ್ನಿಸಿ ಅದಾಗಿದ್ದಾದ್ಮೇಲೆ ಒಂದು ಅವರ್ 2 hour ಅಥವಾ ನಿದ್ದೆನೆ ಮಾಡ್ತಾಳೆ ಅಥವಾ ನಿದ್ದೆ ಮಾಡಲ್ಲ ಅದು ಹೇಳೋಕ್ಕಾಗಲ್ಲ. 5-5 ನಿಮಿಷ ಕೋಳಿ ನಿದ್ದೆ ಥರ ಮಾಡಿಕೊಂಡು ಇಡೀ ಸಾಯಂಕಾಲ ಕಳೆದು ಬಿಡ್ತಾಳೆ. ಆ ಥರ ಮಾಡ್ಕೊಂಡು ಟಾರ್ಚರ್ ಮಾಡಾಕ್ಬಿಡ್ತಾಳೆ, ಅದೊಂದೇ ತಲೆನೋವು. ಆಮೇಲೆ ಸಾಯಂಕಾಲ ತನಕನೂ ಇನ್ನೂ 7:30 8 ಗಂಟೆ ಟೈಮಲ್ಲಿ, ಅಷ್ಟೇ 7:30 8 ಗಂಟೆ ಟೈಮಲ್ಲಿ ನಾನೇನು ಮಾಡ್ತೀನಿ, ಇನ್ನೊಂದ್ಸತಿ ಸರಿ ಮಾಡಿಬಿಟ್ಟು ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು ನೀರು ಒಂದು ಸ್ವಲ್ಪ ಒಂದು 4-5 ಚಮಚ ಆಗೋಷ್ಟು, ಚಿಕ್ಕ ಮಗು ಚಮಚ ಆಗೋಷ್ಟು ಸಿಪ್ಪರಿ ತೊಗೊಂಡಿದ್ದೀನಲ್ಲ ಈಗ ಅವಳು ಎಷ್ಟು ಕುಡಿತಾಳೋ ಅಷ್ಟು ಕುಡಿಸ್ಬಿಟ್ಟು ಆಮೇಲೆ ಹಾಲು ಕುಡ್ಕೊಂಡು ಮಲ್ಕೊಂಡ್ಬಿಡ್ತಾಳೆ. ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ರಾತ್ರಿ ಮಲ್ಕೊಂಡ್ರೆ, ರಾತ್ರಿ ಒಂದು 10-11 ಗಂಟೆ ಮಲ್ಕೊಂಡ್ರೆ ಬೆಳಗ್ಗೆನೆ ಎದ್ದೇಳೋದು. ನೀವು ನೋಡ್ಬೋದು ಇಲ್ಲಿ ನಾನು ಇದೇ ಫ್ಲೇವರೇ ತಿನ್ನಿಸೋದು. ಇದು ಆಲ್ಮೋಸ್ಟ್ 6 months ತಿನ್ನಿಸ್ಬೇಕು ಆ್ಯಕ್ಚುಲಿ. ನಾನು ಇನ್ನೊಂದು 15 days ಬೇಗ ತಿನ್ನಿಸ್ತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ. ಬೇರೆ ಬೇರೆ ತಿನ್ಸೋಣ ಅಂತ ಒಂದೇ ರೀಸನ್ಗೋಸ್ಕರ ನಾನು ಇದನ್ನು ತಿನ್ನಿಸ್ತಿರೋದು. ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ತಿನ್ನಿಸ್ತೆ. ನಾನೇನು ಒಂದು ಸ್ಕೂಪ್ ಈಗ 2 ಸ್ಕೂಪಿಗೆ ಬಂದಿದ್ದಾಳೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಹಿಂದ್ಗಡೆ ಕೊಟ್ಟಿದ್ದಾರೆ, ನೀವು ಅದನ್ನು ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಬೋದು. ಏನೆಲ್ಲ ಇದರಿಂದ ಪ್ರಯೋಜನ ಅಂತಲೂ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ 6 months ತನಕ ಏನೇನು ಫ್ಲೇವರ್, 6 months ಇಂದ 24 months ತನಕನೂ ಏನೇನು ಫ್ಲೇವರ್ ತಿನ್ನಿಸ್ಬೋದು ಅಂತ ಹೇಳ್ಬಿಟ್ಟು ಅವರಲ್ಲಿ ಫ್ಲೇವರ್ಸು ಸಹ ಕೊಟ್ಟಿದ್ದಾರೆ, ಯಾವ್ಯಾವ ಏಜಲ್ಲಿ ಯಾವ್ಯಾವ ಫ್ಲೇವರ್ಸ್ ತಿನ್ನಿಸ್ಬೇಕು ಅಂತ. ನಾನೇನು ಇದನ್ನು ಕಂಟಿನ್ಯೂ ಮಾಡೋಕ್ಕೋಗಲ್ಲ, ಜಸ್ಟ್ ಇವಾಗ 1-2 ತಿಂಗಳು ಮಾತ್ರ ತಿನ್ಸೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಅದಾದಮೇಲೆ ನಾನು ಮನೇಲೇ ಸೆರ್ಲಾಕ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ನಾನು ಮಾಡಿದಾಗ ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ದಯವಿಟ್ಟು ನಾನು ತೋರಿಸ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಬಲವಂತ ಮಾಡೋಕೆ ಹೋಗಬೇಡಿ. ಮಾಡಿ 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 ನನಗೂ ನೆನಪಿದೆ, ಒಂದಷ್ಟು ಜನ ನನ್ನ ಈ ಮಗು ವಿಷಯಕ್ಕೋಸ್ಕರನೇ ಫಾಲೋ ಮಾಡ್ತಿದ್ದಾರೆ, ನನ್ನ ಅಪ್ಡೇಟ್ಸ್ಗೋಸ್ಕರ ಕಾಯ್ತಿರ್ತಾರೆ ಅಂತ ನಂಗೆ ಖಂಡಿತವಾಗ್ಲೂ ಗೊತ್ತು, ನಂಗೆ ಅರ್ಥ ಆಗುತ್ತೆ ಅದು. ಬಟ್ ಆದರೆ ನನ್ನನ್ನು ನಿಮ್ಮ ಪರಿಸ್ಥಿತಿಯಲ್ಲೇ ನಿಂತು ಯೋಚನೆ ಮಾಡಬೇಕಲ್ವ. ನೀವು ಯೂಟ್ಯೂಬರ್ ಅಂದಿದ ತಕ್ಷಣ ನಾನು ಅಷ್ಟೊಂದು ನನ್ನನ್ನೇ ನಾನು ಡೆಡಿಕೇಟ್ ಮಾಡೋಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ, ನನ್ನ ಮಗುನೂ ನಾನು ನೋಡ್ಕೋಬೇಕಲ್ವ. ಅದು ಒಂದೇ ಕಾರಣಕ್ಕಷ್ಟೇ ನಾನು ಡಿಲೇ ಮಾಡಿದ್ದು, ಅಥವಾ ಕೊಬ್ಬಿಂದ ಇಲ್ಲ ನಿಮ್ಮನ್ನು ಕಾಯಿಸ್ಬೇಕು ಏನು ಕೇಳಿದ್ರೆ ಪರವಾಗಿಲ್ಲ ರಿಪ್ಲೈ ಮಾಡಬಾರ್ದು ಆ ಥರ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ನಾನು ಆದಷ್ಟು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತಾನೆ ಇರ್ತೀನಿ. ಅದರಲ್ಲೇನು ನನಗೇನು ತಪ್ಪಿದೆ ಅಂತ ಯಾರೂ ಇದುವರೆಗೂ ಹೇಳಲಿಲ್ಲ, ರಿಪ್ಲೈ ಮಾಡಿಲ್ಲ ಯಾಕೆ ಅಂತ.
ಪದೇ 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 ಅದೇ ಕ್ವೆಶನ್ ಕೇಳ್ತಿದ್ರೆ ಅದರ ಅರ್ಥ ನಾನು ಒಂದು ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ದೀನಿ ಅಂದರೆ ಖಂಡಿತವಾಗ್ಲೂ ನೀವು ಅರ್ಥ ಮಾಡ್ಕೋಬೇಕು, ಅದೊಂದೇ ನನಗೆ ಪ್ರಾಬ್ಲಮ್ ಆಗ್ತಿರೋದು, ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ ಅಷ್ಟೆ. ನಾನು ಈಗ ಸಂಜೆ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಸೆರ್ಲಾಕ್ ತಿಂದ್ಬಿಟ್ಟು ಮತ್ತು ಮಧ್ಯಾಹ್ನ ರಾತ್ರಿ ಎರಡೂ ಸರಿನೇ ತಿನ್ನಿಸ್ಕೊತಾ ಇದ್ದೀನಿ. ಈಗ ನೀವು ನೋಡ್ಕೊಂಡು ನೋಡ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಮಗು ಅಡ್ಜಸ್ಟ್ ಆಗಿದ್ದಾಳೆ ಅಂತ ಹೇಳಿದಾಗ ನೆಕ್ಸ್ಟ್ ಸ್ಟೆಪ್ನ ನೀವು ಫಾಲೋ ಮಾಡಬೇಕು. ನಾನು ಕಂಪ್ಲೀಟಾಗಿ ಹೇಳಿದ್ದೀನಲ್ಲ ಈಗಾಗಲೇ, ಈ ಸ್ಪೂನ್ ತುಂಬಾ ಉಪಯೋಗ ಆಯಿತು, ಸಾಫ್ಟಾಗಿ ಅನಿಸುತ್ತೆ, ತಿನ್ಸೋಕ್ಕೆಲ್ಲ ಆರಾಮಾಗಿದೆ ಮಗುಗೆ, ಅವಳು ಆರಾಮಾಗಿ ತಿಂತಾಳೆ. ನಂಗೆ ಖುಷಿ ಆಯಿತು ಸ್ಪೂನ್ ತೊಗೊಂಡಿದ್ದಕ್ಕೂ. ಸ್ವಲ್ಪ ಬೆಚ್ಚಗಿರೋ ನೀಟಾಗಿ ಕಾಯಿಸಿಬಿಟ್ಟು ನೀರನ್ನ ಒಂದು ಸ್ವಲ್ಪ ಬೆಚ್ಚಗಾದಾಗ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂತಂದರೆ ಅದೇನೋ ನನಗೆ ತುಂಬ ಬಿಸಿ ಇರೋ ನೀರನ್ನ ಅದರೊಳಗಡೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸ್ತು. ಮತ್ತು ಇದು ನಾನು ಸರಿ ಮಾಡೋಕ್ಕೆ ನಮ್ಮನೇಲಿ ಹಸಿಟ್ಟು ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಹೆಂಗಿದ್ರು ಅಲ್ಲಿ ಹೋಗಿದ್ದೆ, ಅದನ್ನೇ ಶೂಟ್ ಮಾಡ್ಕೊಂಡು ಬಂದೆ ಅಷ್ಟೇ. ನಾನೇನು ಮಾಡ್ತೀನಿ, ಈ ಥರ ತೆಳ್ಳಗಿರೋದು ಒಂದು ವೇಲ್ ತೊಗೊಂಡು, ದುಪ್ಪಟ್ಟ ಇರುತ್ತಲ್ಲ ಜಾಸ್ತಿ ಹೋಲ್ ಇರೋಂಥದ್ದನ್ನ ತೊಗೋಬೇಡಿ, ಆದಷ್ಟು ಮಂದ ಇರೋದನ್ನೇ ತೊಗೊಳ್ಳಿ. ನೋಡಿ ನಾನು ತೋರಿಸ್ತೀನಿ, ಅಷ್ಟು ರೇಂಜಲ್ಲಿ ತೊಗೊಳ್ಳಿ, ಯಾಕಂತಂದರೆ ಫೈನಾಗಿ ಬರುತ್ತೆ ಮಕ್ಕಳಿಗೀಗ, ಇನ್ನು ಅವಳು ಚಿಕ್ಕೋಳ ಆಗಿರೋದ್ರಿಂದ ಫೈನಾಗಿರೋವಂಥ ಪೌಡರೇ ಸಾಕು. ನಾನು ಇದನ್ನೇನು ಹುರ್ಕೊಳ್ಳಲ್ಲ, ಏನು ಮಾಡಲ್ಲ, ಜಸ್ಟ್ ನಾವು ಮುದ್ದೆ ಮಾಡ್ತಿರಲ್ಲ ಅದೇ ಹಸಿಟ್ಟನ್ನ ತೊಗೊಂಡು ನಾನು ಜರಡಿ ಹಿಡಿದ್ಬಿಟ್ಟು ಅದನ್ನು ನಾನು ಮಾಡೋ ಪ್ರೊಸೀಜರು ತೋರಿಸಿದ್ದೀನಿ, ನೀವು ನೋಡ್ಬೋದು. ಬಟ್ ಆದರೆ ನಾನು ಏನು ಹುರ್ಕೊಂಡು ಅಥವಾ ಕಾಳುಗಳನ್ನ ಮೆಣಸು ಜೀರಿಗೆ ಏನು ನಾನು ಹಾಕಲಿಲ್ಲ, ಇನ್ನು ಜಸ್ಟ್ ಪ್ಲೇನ್ ರಾಗಿನ ತಿನ್ನಿಸ್ತಾ ಇದ್ದೀನಿ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ಕೊತ ಬರ್ತಾ ಇದ್ದೀನಿ. ನೋಡಿ ಈ ಥರ ಇರಬೇಕು ದುಪ್ಪಟ್ಟ, ಇತ್ತಾಗ ನಿಮಗೆ ಫೈನ್ ಪೌಡರ್ ಬರುತ್ತೆ, ಅರ್ಥ ಆಯ್ತಲ್ವಾ, ನೈಸಾಗಿರುತ್ತೆ ಅದು ಪೌಡರು, ತರಿ ತರಿ ಜಾಸ್ತಿ ಬರಲ್ಲ, ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ದುಪ್ಪಟ್ಟ ಉಪಯೋಗಿಸೋದು. ಅದು ತುಂಬಾ ಸಾಫ್ಟ್ ಇರೋದ್ರಿಂದ ಅವಳು ಆರಾಮಾಗಿ ತಿನ್ಕೋತಾಳೆ, ನೀವು ನೋಡ್ಬೋದು. ನೀವೇನು ಮಾಡಿ, ನಾನು ಅರ್ಜೆಂಟಲ್ಲಿ ಈ ಡಬ್ಬಕ್ಕೇನೇ ಇಟ್ಕೊಂಡು ಬಂದ್ಬಿಟ್ಟೆ, ಅವತ್ತು ಅವಳು ಕಿರಿಚ್ತಾ ಇದ್ಲು ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೆ, ಸೀಟ್ ಖಾಲಿ ಆಗಿದ್ದು. ಅದಕ್ಕೆ ನಾನು ಈ ಡಬ್ಬಕ್ಕೇನೇ ಈ ಥರ ವೇಲ್ ಟೈಟಾಗಿ ಇಟ್ಕೊಂಡು ಕೆಳಗಡೆ ಟೈಟಾಗಿ ಸುತ್ತಬಿಡಿ, ಆಗ ಐಡಿಯಾಕ್ಕೆ ಆರಾಮಿರುತ್ತೆ. ಯಾವುದಾದ್ರೂ ಒಂದು ಅಗ್ಲ ಇರೋವಂಥ ಪಾತ್ರೆನ ತೊಗೊಂಡು ಚಿಕ್ಕದಾಗಿ ಬಟಲ್ ಥರ ಇರುತ್ತಲ್ಲ ಆ ಥರ ಮೀಡಿಯಮ್ ಬೌಲ್ನ ತೊಗೊಂಡು ನೀವು ಈ ಥರ ರ್ಯಾಪ್ ಮಾಡಿಬಿಟ್ಟು ಇಟ್ಕೊಳ್ಳಿ, ಆರಾಮಾಗೆ ಬರುತ್ತೆ. ಆಮೇಲೆ ಒಂದು ಟಿಫಿನ್ ಬಾಕ್ಸ್ ಒಳಗಡೆ ಶಿಫ್ಟ್ ಮಾಡ್ಕೊಳ್ಳಿ. ನೋಡಿ ನಾನು ಎಷ್ಟು ತೆಳ್ಳಕ್ಕೆ ಮಾಡ್ತಾಯಿದ್ದೀನಿ ಅಂತ, ಅಯ್ಯೋ ಸಾರಿ, ಎಷ್ಟು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಏನು ಪ್ರೆಷರ್ ಕೊಡಲ್ಲ ನಾನು ಅಷ್ಟೇ. ಅರ್ಥ ಆಯ್ತಲ್ವಾ, ಈ ಬ್ಲ್ಯಾಕ್ ಪೌಡರೆಲ್ಲ ನಾವೇನು ತಿನ್ಸಲ್ಲ, ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು. ಈಗ ಬೇಡ, ಜೀರ್ಣಿಸ್ಕೊಳ್ಳೋಷ್ಟು ಶಕ್ತಿ ಇರಲ್ಲ ಅಂತ ನಮಗೆ ಒಂಥರ ಭಯ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಥರ ಲೈಟಾಗಿ ಪೌಡರ್ ಅಂದರೆ ತೆಳ್ಳಕ್ಕೆ ಜರಡಿ ಹಿಡಿದ್ಬಿಟ್ಟು ತಿನ್ನಿಸ್ಕೊತ ಹೋಗ್ತೀವಿ. ನೀವು ನೋಡ್ಬೋದು ಇದೇ ಥರ ಮಾಡಿ, ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ, ಇವಳೇನು ಜೋರಾಗಿ ಮಾಡ್ತಾ ಇದ್ದಾರೆ ನಾನು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ. ನಾನು ಆದಷ್ಟು ನನಗೆ ಅಭ್ಯಾಸ ಆಗಿಬಿಟ್ಟಿತ್ತು ಈಗಾಗಲೇ, ಒಂದೆರಡು ಸತಿ ಮಾಡಿದ್ರೆ ನಾನು ಆರಾಮಾಗಿ ಕ್ಯಾಚ್ ಮಾಡ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾಯಿರ್ತೀನಿ. ಇದು ನೋಡ್ಬೋದು ನೀವು, ನಾನು ನಿಧಾನಕ್ಕೆ ಮಾಡ್ತಾ ಇರೋದು ಸರಿನಾ, ನೀವು ದಯವಿಟ್ಟು ನಿಧಾನಕ್ಕೇ ಮಾಡಿ ತೆಳ್ಳಗೆ ಹಿಡಿದುಬಿಟ್ಟು ಮಾಡ್ಕೊಳ್ಳಿ. ಇದು ನಮ್ಮ ಅಜ್ಜಿ ಮನೆ, ನಮ್ಮನೆ ಅಲ್ಲ, ನಮ್ಮ ಅಜ್ಜಿ ಮನೆಯಲ್ಲಿ ಹಸಿಟ್ಟು ನಮ್ಮ ಮನೇಲಿ ಖಾಲಿ ಆಗಿಬಿಟ್ಟಿತ್ತು ಅಂತ ನಾನು ಅವ್ರ ಮನೆಗೆ ಹೋಗಿ ಇಟ್ಕೊಂಡು ಬಂದೆ ಅಷ್ಟೇ, ಇನ್ನೇನು ನಮ್ಮ ಮನೆಗೆ ಬರೋದು ಅಂತೇಳಿ ಅಲ್ಲೇ ಮಾಡ್ಕೊಂಡು ಬಂದೆ. ಅದೇ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಜಾಸ್ತಿ ಮಂದಕ್ಕೆ ಹಿಡಿಯೋಕ್ಕೆ ಹೋಗಬೇಡಿ, ನಾನು ಈ ಥರ ತೆಳ್ಳಿಗೆ ಹಿಡಿದಿದ್ದೀನಲ್ಲ ಇದೇ ಥರ ಮಾಡಿಬಿಟ್ಟು ನೀವು ತಿನ್ನಿಸೋದಾದರೆ, ನನ್ನ ಅದನ್ನು ಫಾಲೋ ಮಾಡೋದಾದರೆ ನೀವು ಮಾಡಿ ಖಂಡಿತವಾಗ್ಲೂ. ನಮ್ಮ ಶುಕಿಲಿ ಏನೂ ತೊಂದರೆ ಆಗಲಿಲ್ಲ, ಆರಾಮಾಗಿದ್ದಾಳೆ ಅವಳು ಅಂತ ಹೇಳಬಲ್ಲೆ ಅಷ್ಟೆ. ಇವುಗಳು ಗೊತ್ತಲ್ಲ, ಈ ಮಕ್ಕಳೆಲ್ಲ ತೊಂದರೆ ಕೊಡ್ತಾನೆ ಇರ್ತಾರೆ, ಎಲ್ಲ ವೀಡಿಯೋಗಳಲ್ಲಿ ನೋಡಿರ್ತೀರ ನೀವು. ಅವರು ನಮ್ಮ ಅತ್ತೆ ಮಕ್ಕಳು
ನಾನು ಒಂದು ಸ್ಟೀಲ್ ಬೌಲ್ ತೊಗೊಂಡು ಒಂದು ಸ್ವಲ್ಪ ನೀರು ಕಾಯಿಸಿಟ್ಕೊಂಡಿದ್ದೆ. ಈಗಾಗಲೇ ನಾನು ಅವಳು ಕುಡಿಯೋಕ್ಕೆ ನಾನು ಸಪ್ರೇಟಾಗಿ ಕಾಯಿಸಿಟ್ಕೋತೀನಿ. ನಾನು ಏನು ನೀರು ಯೂಸ್ ಮಾಡ್ತೀನಿ ಅಂದರೆ, ನಾವು ಮಾಮೂಲಿ ನಾವೇನು ಕುಡಿತಿರೋ ಅದೇ ನೀರೇ ಯೂಸ್ ಮಾಡಿದ್ದು. ಕುಡಿಸೋದ್ರಲ್ಲಿ ಅವಳಿಗೆ ಬಿಸಿ ನೀರು ಕುಡ್ಸೋಕ್ಕೆ ಶುರು ಮಾಡಿದ್ದೀವಿ, ಲೈಟ್ ಲೈಟಾಗಿ ಒಂದೆರಡು ಚಮಚ ಆಗೋಷ್ಟು. ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಎರಡು ಸ್ಕೂಪ್ ಆಗೋಷ್ಟು ಹಸಿಟ್ಟು ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ, ಇದು ಅಳತೆ ನಾನು ನೋಡ್ಕೊಂಡಿರೋದು, ನನಗೆ ಕರೆಕ್ಟಾಗಿ ಬರುತ್ತೆ. ಎರಡು ಸ್ಕೂಪ್ಗೆ ಇದು ಎರಡು ಒಂದು ಲೋಟ ತುಂಬ ನೀರು ಹಾಕ್ಬಿಟ್ರೆ ಕರೆಕ್ಟಾಗಿ ಪ್ರಾಪರ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೀವು ನೋಡ್ಬೋದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ, ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಸರಿನಾ, ಆ ಅದಕ್ಕಿದ್ರೆ ಸಾಕು, ನನ್ನ ಪಕ್ಕದಲ್ಲೇ ನೀರು ಇಟ್ಕೊಂಡು ಕಾಯಿಸ್ಕೊಬಿಡ್ತೀನಿ. ಒಂದು ನಿಧಾನಕ್ಕೆ ಕಡಿಮೆ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು, ಬಿಟ್ಟರೆ ಅದು ಗುರುಣೆ ಕಟ್ಟಿಬಿಡುತ್ತೆ. ಅದಕ್ಕೋಸ್ಕರ ಕೈ ಆಡಿಸ್ತಾನೇ ಇರಬೇಕು. ಕೈ ಆಡಿಸ್ತಾ ಇದ್ದಾಗ ನೀವು ನೋಡ್ಬೋದು ನಾನು ಹೇಗೆ ಮಾಡ್ತೀನಿ ಅಂತೇಳ್ಬಿಟ್ಟು. ಆ ಥರ ಮಾಡ್ತಾ ಇದ್ದಾಗ ನಿಮಗೆ ಒಂದು ತಿಕ್ ಲೇಯರ್ ಆಗಿ ನೋಡಿ ಈ ಥರ ಬರ್ತಾ ಇರುತ್ತೆ, ನಿಧಾನಕ್ಕೆ ಬರುತ್ತೆ. ಸ್ವಲ್ಪ ವೇಯ್ಟ್ ಮಾಡಬೇಕು, ಏನು ಇದು ನೀರಿರೋದು. ಸಹಜವಾಗಿ ಗಂಜಿ ಮಾಡೋದು ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತಲ್ವಾ. ಇನ್ ಕೇಸ್ ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ನೀವು ನೋಡ್ಕೋಬೋದು. ನಾನು ಮನೆಯಲ್ಲೇ ಮಾಡಿರೋ ತುಪ್ಪ ರೆಸಿಪಿ ಬೇಕಂತಂದರೆ ಹೇಗೆ ಮಾಡ್ತೀನಿ ನಾನು ಶುಕಿಗೆ ಅಂತ ಹೇಳ್ಬಿಟ್ಟು ಏನಾದರೂ ಬೇಕಿದ್ರೆ ನೀವು ನನಗೆ ಹೇಳಿ, ನಾನು ಖಂಡಿತವಾಗ್ಲೂ ನಿಮ್ಗೆ ಆ ರೆಸಿಪಿನೂ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತೇಳ್ಬಿಟ್ಟು. ಓಕೆನಾ, ನೋಡಿ ಈ ಅದಕ್ಕಾಗಿರಬೇಕು. ಆಮೇಲೆ ತಕ್ಕೊಂಡು ನಾನು ಏನು ಮಾಡ್ತೀನಿ, ಬೇಗ ಹಾರಬೇಕು ಅಂತೇಳ್ಬಿಟ್ಟು ನೀರಲ್ಲಿ ಇಡಿ ಅಂತ ಹೇಳ್ತಾ ಇದ್ರು ಮನೆಯಲ್ಲೆಲ್ಲ. ನಾನೇನು ಮಾಡ್ತೀನಿ, ಒಂದು ಅಗ್ಲ ಪ್ಲೇಟ್ ತೊಗೊಂಡು ನೀಟಾಗಿ ತೆಳ್ಳಗೆ ಹರಡಿದ್ಬಿಡ್ತೀನಿ. ಒಂದು ಎರಡು ಮೂರು ನಿಮಿಷದಲ್ಲೆಲ್ಲ ಕ್ಲೀನಾಗಿ ಹಾರಿಬಿಡುತ್ತೆ ಅದು. ಚೆನ್ನಾಗಿ ಈ ಥರ ಕೈ ಆಡಿಸ್ಬಿಟ್ರೆ ಸಾಕು, ಎತ್ಕೊಂಡು ಬೌಲ್ಗೆ ಹಾಕ್ಬಿಟ್ಟು ಅದೇ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ, ಇಲ್ಲ ಹೊಸ ಬೌಲ್ ನಾನು ಹೆಂಗಂದ್ರೆ ಹಂಗೆ ಇದೆ ಅಂತ ಹೇಳೋಕ್ಕಾಗಲ್ಲ. ಅವಳು ಹೆಂಗೆ ಬಿಹೇವ್ ಮಾಡ್ತಾ ಇರ್ತಾಳೋ, ಅವಳು ಸೈಲೆಂಟಾಗಿದ್ದರೆ ನಿಧಾನಕ್ಕೆ ಮಾಡ್ಕೋತೀನಿ. ಆನ್ ಟೈಮ್ ಆನ್ ಟೈಮ್ ಟೈಮ್ ಮಾತ್ರ ಪರ್ಫೆಕ್ಟಾಗಿ ಮೇಂಟೈನ್ ಮಾಡಿ, ಆಗ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತವೆ. ಓಕೆನಾ, ಆ ಟೈಮ್ಗೆ ಕರೆಕ್ಟಾಗಿ ನೀವು ತಿನ್ನಿಸ್ರೆ ಅದೇ ಟೈಮ್ಗೆ ಅಡ್ಜಸ್ಟ್ ಆಗಿಬಿಡ್ತವೆ ಮಕ್ಕಳು. ನೀವು ಒಂದೊಂದು ದಿವಸ ಒಂದೊಂಥರ ತಿನ್ಸೋಕ್ಕೆ ಹೋಗಬೇಡಿ. ಹೀಗೇ ನಾನು ಮಗುಗೆ ಶುಕಿಗೆ ಸರಿ ಮಾಡಿ ತಿನ್ನಿಸೋದು. ಹೀಗೆ ಅವಳದು ಫುಡ್ ರುಟೀನ್ ಈಗ ಸದ್ಯಕ್ಕೆ ನಾನು ಮೇಂಟೈನ್ ಮಾಡ್ತಿರೋದು ಇದೆ. ನೆಕ್ಸ್ಟ್ ಏನಾದರೂ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ರೆಡ್ ಕಲರಲ್ಲಿ, ನೀವು ಅದನ್ನು ಒತ್ತದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಗ ಬಂದು ನನ್ನ ವಿಡಿಯೋ ಸೇರುತ್ತೆ, ಆಗ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿ ತನಕ ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.